ಬಸ್ಗಳ ವ್ಯತ್ಯಯ ಪ್ರಯಾಣಿಕರ ಪರದಾಟ ಹಲವು ಭಾಗಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಮತ ಹಾಕೋಕೆ ಸ್ವಗ್ರಾಮಕ್ಕೆ ತೆರಳುವವರಿಗೆ ಈಗ ಬಸ್ ಪ್ರಾಬ್ಲಮ್ ಆಗಿದೆ. ನೆಲಮಂಗಲ ತುಮಕೂರು ರಸ್ತೆಯ ಜಾಸ್ ಟೋಲ್ ಬಳಿ ಕೂಡ ಪ್ರಯಾಣಿಕರ ದಂಡೆ ದೊಡ್ಡ ಮಟ್ಟದಲ್ಲಿ ಸೇರಿಕೊಂಡಿದೆ. ಬಿಸಿಲಿನಲ್ಲೂ ಕೂಡ ಗ್ರಾಮಕ್ಕೆ ತೆರಳೋಕೆ ಮಕ್ಕಳ ಜೊತೆಗೆ ಪೋಷಕರು ಬಂದು ನಿಂತ್ಕೊಂಡಿದ್ದಾರೆ. ಬರುವ ಕೆಲವೇ ಕೆಲವು ಬಸ್ಗಳು ಕೂಡ ಫುಲ್ ರಶ್ ಆಗಿವೆ. ಹೇಗೆ ಹೋಗೋದು ಅಂತ ಈಗ ಒದ್ದಾಡ್ತಾ ಇದ್ದಾರೆ. ರಾಜ್ಯ ವಿಧಾನಸಭೆ ಚುನಾವಣೆ ಎಫೆಕ್ಟ್, ಚುನಾವಣೆಗೋಸ್ಕರ ಕರ್ತವ್ಯಕ್ಕೋಸ್ಕರ ಅಲ್ಲಿ ಸಿಬ್ಬಂದಿಗಳಿಗೆ ಬಸ್ಗಳನ್ನು ಕೊಟ್ಟಿದ್ದಾರೆ. ಶೇಕಡ 50% ಬಸ್ಗಳು ಅವುಗಳಿಗೇ ಇದ್ದಾವೆ ಸಿಬ್ಬಂದಿಗಳಿಗೋಸ್ಕರ. ಈಗ ಜನರಿಗೆ ಓಡಾಡೋಕ್ಕೆ ಕಷ್ಟ ಆಗ್ತಾ ಇದೆ. ಇಲ್ಲಿಯವರೆಗೂ ಆಗಿರಲಿಲ್ಲ, ಈಗ ಊರಿಗೆ ಹೋಗಿ ವೋಟ್ ಮಾಡೋಕ್ಕೆ ಹೋಗಬೇಕು ಅಂತ ಇದ್ದಂಥವರಿಗೆ ಸಮಸ್ಯೆ ಆಗ್ತಾ ಇದೆ. ಅವ್ರು ಹೇಳ್ತಾ ಇರುವಂಥದ್ದು ನಾವು ಮತದಾನ ಮಾಡೋಕ್ಕೆ ಹೋಗಬೇಕು ನಾಳೆಗೆ ಅಂತ ಹೇಳಿ. ಸೊ ಹಾಗಾಗಿ ಮಧ್ಯಾಹ್ನನೇ ಬೆಳಗ್ಗೆ ಫಸ್ಟ್ ಶಿಫ್ಟ್ ಮುಗಿಸ್ಕೊಂಡಿರುವಂಥವ್ರು ಕೂಡ ಮಧ್ಯಾಹ್ನ ತೆರಳುತ್ತಾ ಇದ್ದಾರೆ. ಕೆಲವರು ಅರ್ಧ ದಿನ ರಜೆ ಹಾಕೊಂಡು ಊರಿಗೆ ಹೋಗ್ತಾ ಇದ್ದಾರೆ. ಹೀಗೇನೇನೋ ಇದೆ, ಬಟ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ನಾಳೆ ಬೆಳಗ್ಗೆ 6 ಗಂಟೆಯಿಂದ ಚುನಾವಣೆ ಏನು ಕಾವು ಏರ್ತಾ ಇರುವಂಥದ್ದು. ನಾಳೆ ಮತದಾನಕ್ಕೆ ಈಗಾಗಲೇ ಸಿದ್ಧತೆಯನ್ನು ಚುನಾವಣಾ ಅಧಿಕಾರಿಗಳು ಮಾಡ್ಕೊತಾ ಇದ್ದಾರೆ. ಈಗ ಬೆಂಗಳೂರಿನಿಂದ ಏನು ಸಾಕಷ್ಟು ಜನರು ಹೊರ ಜಿಲ್ಲೆಗಳಿಗೆ ತೆರಳ್ತಾ ಇರುವಂಥ ದೃಶ್ಯಗಳನ್ನು ನೋಡ್ಬೋದಾಗಿದೆ. ಯಾವುದೇ ರೀತಿಯ ಬಸ್ ಸೌಕರ್ಯದ ವ್ಯವಸ್ಥೆ ಇಲ್ಲದೆ ಜನರು ಪರದಾಡ್ತಿರುವಂಥ ಪರಿಸ್ಥಿತಿ ಎದುರಾಗ್ತಾ ಇರುವಂಥದ್ದು. ನೆಲಮಂಗಲದ ಜಾಸ್ಟೋಲ್ ಬಳಿ ನಾನು ಇದ್ದೇನೆ. ಏನಂತ ಹೇಳಿದ್ರೆ ಸಾಕಷ್ಟು ರೀತಿಯಲ್ಲಿ ಜನರು ಬಂದು ನಿಂತಿದ್ದಾರೆ, ಅವರಿಗೆ ಬಸ್ ಸಿಗ್ತಾ ಇಲ್ಲ, ಹೀಗಾಗಿ ಊರುಗಳಿಗೆ ತೆರಳಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಸಹ ನೋಡ್ತಾ ಇರುವಂಥದ್ದು. ಬಸ್ಸು, ಲಾರಿ, ಇನ್ನಿತರ ಗೂಡ್ಸ್ ವಾಹನಗಳು ಯಾವುದೇ ಸಿಕ್ಕಿದ್ರು ಸಹ ಆ ವಾಹನಗಳಲ್ಲಿ ತೆರಳಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ಸಾಕಷ್ಟು ರೀತಿಯಲ್ಲಿ ಯುವಕರು ನಿಂತಿರುವಂಥದ್ದು ಏನಂತ ಹೇಳಿದ್ರೆ ಗ್ರಾಮಕ್ಕೆ ತಮ್ಮ ಊರುಗಳಿಗೆ ತೆರಳಲಿಕ್ಕೆ ಯಾವುದೇ ರೀತಿಯ ಸೌಕರ್ಯವನ್ನು ಮಾಡಿಕೊಟ್ಟಿಲ್ಲ. ಹೀಗಾಗಿ ಸಾಕಷ್ಟು ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಬಸ್ಗಳು ಸಮರ್ಪಕವಾಗಿ ಬಸ್ಗಳ ಸೌಲಭ್ಯ ಇಲ್ಲದೆ ಏನು ಈ ರೀತಿಯ ಸಮಸ್ಯೆಗೆ ಕಾರಣ ಆಗಿರುವಂಥದ್ದು ನೋಡ್ತಾ ಇರ್ಬೋದು. ಸಾಕಷ್ಟು ಜನರು ಈಗಾಗಲೇ ಏನು ಟೋಲ್ ಬಳಿ ಬರ್ತಾ ಇದ್ದಾರೆ. ಬಸ್ ಸ್ಟ್ಯಾಂಡ್ಗಳಲ್ಲೂ ಸಹ ಬಸ್ಗಳು ಸಂಪೂರ್ಣವಾಗಿ ಫಿಲ್ ಆಗಿರುವಂಥದ್ದು. ಹೀಗಾಗಿ ಜನರು ಸಾಕಷ್ಟು ರೀತಿಯಲ್ಲಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನಂತ ಹೇಳಿದ್ರೆ ಸಾಕಷ್ಟು ಊರುಗಳಿಗೆ ಜಿಲ್ಲೆಗಳಿಗೆ ತೆರಳಲಿಕ್ಕೆ ಸಹ ಬಂದಿರುವಂಥದ್ದು. ಹೀಗಾಗಿ ಜನರು ಯಾವ ರೀತಿ ಅಂತ ಹೇಳಿ ಅವ್ರನ್ನು ಮಾತಾಡ್ಸೋಣ. ಬಸ್ಗಳು ವ್ಯವಸ್ಥೆ ಸಿಗ್ತಾ ಇದೆಯಾ ಇಲ್ವಾ ಅಂತೇಳಿ. ಅಮ್ಮ, ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ? ಬಸ್ ಸಿಗ್ತಾ ಇದೆಯಾ? ಈಗ 1 ಗಂಟೆಯಿಂದ ಕಾಯ್ತಾ ಇದೆ, ಸಿಗ್ತಾ ಇಲ್ಲ ಬಸ್. ಯಾವ ನಿಲ್ಸೋನು ಇಲ್ಲ ಬಸ್, ತುಂಬಾ ಪ್ರಾಬ್ಲಮ್ ಆಗಿದೆ. ಓಟಕ್ಕೆ ಹೋಗ್ತಿದ್ದೀವಿ, ಬೆಳಿಗ್ಗೆ 10 ಗಂಟೆಗೆ ನಿಂತಾರು, 1:30 ಆಯ್ತು, ಬಸ್ ಇಲ್ಲ, ಏನ್ ಮಾಡೋದು? ಸಮಸ್ಯೆ ಜನರಲ್ಲಿ ಕಾಡ್ತಾ ಇರುವಂತದ್ದು. ಬಸ್ಗಳನ್ನ ಸರ್ಕಾರ ಮತ್ತೆ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕು, 100% ಮತದಾನಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಸಹ ಒಂದು ಪ್ರಯಾಣಿಕರು ಜನರು ಒಂದು ಅವ್ರು ಮಾತಾಗಿರುವಂತದ್ದು. ಪಡ್ಬಿಟ್ಟಿಗಾಗಿ ಪ್ರಕಾಶ್, ನೆಲಮಂಗಲ.